ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸೀರಿಯಲ್ ಸ್ಟಾರ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸವಿತಾ ಅವರ ಬಣ್ಣದ ಬದುಕಿನ ಕತೆ, ಹಾಗೆಯೇ ಈ ಒಂದು ಬಣ್ಣದ ಜಗತ್ತಿಗೆ ಕಾಲಿಡೋದಕ್ಕೆ ಯಾರು ಸ್ಫೂರ್ತಿ, ಈ ಎಲ್ಲಾ ಕಥೆಗಳನ್ನ ಅವರು ಹೇಳಿದರೆ ಬನ್ನಿ ನೋಡೋಣ. ಈ ಒಂದು ಬಣ್ಣ ಜಗತ್ತಿಗೆ ಕಾಲಿಡಬೇಕಾದ್ರೆ ಯಾರಾದ್ರೂ ಒಬ್ರು ಸ್ಫೂರ್ತಿ ಇರ್ತಾರ, ಅವ್ರ ತರ ನಾನು ಕೂಡ ಆಗ್ಬೇಕು, ಆ ತರ ಆಕ್ಟಿಂಗ್ ಮಾಡ್ಬೇಕು ನಾನು ಕೂಡ ಅಂತ, ಆ ತರ ನಿಮ್ಗೆ ಗಾಡ್ ಫಾದರ್ ಇರ್ಬೋದು ಅಥವಾ ಸ್ಫೂರ್ತಿ ಅಂದದ್ದು ಯಾರು? ಸ್ಫೂರ್ತಿ ಅಂದ್ರೆ ಭಗವಂತ ನನಗೆ ಇಲ್ಲೋರ್ಗೂ ಅದೇನ್ ಕೊಟ್ಟಿದಾನೋ ಇದೇ ನನಗೊಂದು ದೊಡ್ಡ ಸ್ಫೂರ್ತಿ ಅಂತ ಹೇಳ್ತೀನಿ. ನನಗೆ ಬೇರೆಯವ್ರದ್ದು ನೋಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಭಗವಂತ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ. ಜಗತ್ತಲ್ಲಿ ಮನುಷ್ಯ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಕೊಡೋದಕ್ಕಿಂತ ಭಗವಂತ ನನಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ. ನಾನು ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಉತ್ತೇಜನ. ಬಿಕಾಸ್ ಅದೇ ಒಂದು ದೊಡ್ಡ ಸ್ಫೂರ್ತಿ, ಭಗವಂತ ನನಗೆ ಗೊತ್ತಿಲ್ಲದೆ ಕೊಟ್ಟಿರೋದಿದು, ಅದನ್ನು ನಾನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ಬೇಕು, ಅದು ನನ್ನ ಕರ್ತವ್ಯ ಅಲ್ವಾ? ಸೊ ಯಾರೋ ಒಬ್ರು ಹೇಳ್ತಾರೆ ಅಥವಾ ಅವ್ರದ್ದು ಒಬ್ರದ್ದು ನೋಡಿ ಇಮಿಟೇಟ್ ಮಾಡಿ ಅದನ್ನ ನಿಮ್ದೆ ಒಂದು ಸ್ಟೈಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ? ಮೈ ಓನ್ ಸಿಗ್ನೇಚರ್ ಸ್ಟೈಲ್. ಓಕೆ. ಸೊ ಈ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಬಾಲ್ಯದ ನೆನಪುಗಳನ್ನ ನೋಡ್ತಾ ಬಂದ್ರೆ ಸ್ಕೂಲ್ ಡೇಸ್ ಇರ್ಬೋದು, ಕಾಲೇಜ್ ಡೇಸ್ ಅಲ್ಲಿ ಯಾವತ್ತಾದ್ರೂ ನಾನು ಆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ, ಕನಸು ಕಂಡಿದ್ರ? ಖಂಡಿತವಾಗ್ಲು. ಆಕ್ಚುಲಿ ಆಕ್ಟರ್ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನನಗೆ ಡಾನ್ಸರ್ ಆಗ್ಬೇಕು ಅಂತ ತುಂಬಾ ಇಷ್ಟ ಆಗ್ತಿತ್ತು. ಅಂಡ್ ಐ ಯೂಸ್ ಟು ಲವ್ ದ ಎಕ್ಸ್ಪ್ರೆಷನ್ಸ್ ಆಫ್ ಶ್ರೀದೇವಿ. ಐ ವಾಸ್ ವೆರಿ ಹ್ಯೂಜ್ ಫ್ಯಾನ್ ಆಫ್ ಹರ್. ಅಂದ್ರೆ ಫ್ಯಾನ್ ಅಂತಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಲೈಕ್ ಫೋಟೋಸ್ ಕಲೆಕ್ಟ್ ಮಾಡೋದು ಅದು ಇದು, ನಂದು ಅದಲ್ಲ. ಏನೇ ಮಾಡಿದ್ರು ಅವ್ರು ಡಾನ್ಸ್ ಆಗ್ಲಿ ಏನೇ ಇದ್ರು ಅವ್ರ ಎಕ್ಸ್ಪ್ರೆಷನ್ ನ ಕ್ಯಾಚ್ ಮಾಡೋದು ಅದು ತುಂಬಾ ಇಷ್ಟ ನನಗೆ. ಅಂಡ್ ಐ ಯೂಸ್ ಟು ಲವ್ ಮಾಧುರಿ ಡಿಕ್ಸಿಟ್, ಆಮೇಲೆ ಇದು ಶ್ರೀದೇವಿ ಅವರು ತುಂಬಾ ಇಷ್ಟ ನನಗೆ. ಸೊ ಆ ಒಂದು ಜಲಕ್ಕೆಲ್ಲ ನನಗೆ ಅದೊಂದು ಇಷ್ಟ, ಅದರಲ್ಲೇ ಬೆಳಿಬೇಕು ಅಂದ್ರೆ ಏನಾದ್ರೂ ಡಾನ್ಸರ್ ಆಗ್ಬೇಕಾಗಿತ್ತು ಅನ್ನೋದು ಆಸೆ ಇತ್ತು. ಓಕೆ. ಈಗ ನಿಮ್ಮ ಆಸೆನೂ ಇರ್ಲಿಲ್ಲ, ಒಟ್ನಲ್ಲಿ ಡಾನ್ಸರ್ ಆಗ್ಬೇಕಿತ್ತು, ಆಕ್ಟರ್ ಅಂದ್ರೆ ಒಂದಷ್ಟು ಜನ ಇದ್ರು ಇಷ್ಟ ಇದ್ರು. ಖಂಡಿತ. ಸೊ ತಂದೆ ತಾಯಿ ಏನ್ ಹೇಳ್ತಾ ಇದ್ರು, ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು? ಅವರು ಏನಾದ್ರು ನಿಮ್ಗೆ ಹಿಂಗಿಂಗೆ ಹೋಗ್ಬೇಕು, ನೀ ಇದೇ ಲೈನ್ ಅಲ್ಲೇ ಹೋಗ್ಬೇಕು, ನೀನ್ ಹೀಗಾಗ್ಬೇಕು ಅಂತ ಏನಾದ್ರು ಹೇಳ್ತಾ ಇದ್ರ? ಇಲ್ಲ, ನನಗೆ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಯಾವ್ದೇ ತರ ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ. ಬಿಕಾಸ್ ನನಗೆ ತುಂಬಾ ಪ್ರೀತಿಯಿಂದ ಒಬ್ಳೇ ಮಗಳು, ನನಗೆ ಇಬ್ರು ಜನ ತಮ್ಮಂದ್ರಿದ್ದಾರೆ, ಸುನೀಲ್ ಅಂಡ್ ಅನಿಲ್. ಸೊ ನನಗೆ ತುಂಬಾ ಪ್ರೀತಿ, ನಮ್ಮ ತಾಯಿ ಮನೆಯಲ್ಲಿ ತುಂಬಾ ಪ್ರೀತಿ ನನಗೆ. ಸೊ ಆ ಒಂದು ಇದರಿಂದಾನೇ ನನಗೆ ಬೆಳೆಸಿರೋದು. ನನ್ನ ತಮ್ಮಂದ್ರು ಸಹ ಅಷ್ಟೇ, ದೇ ಲವ್ ಮೀ ಸೋ ಮಚ್. ಏನೇ ಮಾಡಿದ್ರು ಫಸ್ಟ್ ನಿನ್ಗೆ ಏನಂತದೆ ಅದು ಮಾಡು, ನಿನಗೆ ಇದಿಷ್ಟ ಇದೆ ಇದು ಮಾಡು, ನಿನಗೆ ಇದಿಂಗಿದೆ ಅಂತ. ಸೊ ಆ ಒಂದು ಕಂಪ್ಲೀಟ್ ಸಪೋರ್ಟ್ ಇತ್ತು ಇತ್ತೇ ವಿನಃ ಬೇರೆ ಯಾವುದೇ ತರದ ರೆಸ್ಟ್ರಿಕ್ಷನ್ಸ್ ಮಾತ್ರ ಖಂಡಿತವಾಗ್ಲೂ ಇರಲಿಲ್ಲ. ಒಳ್ಳೆ ತರದಲ್ಲಿ ನೀನು ಹೋಗ್ತಾ ಇದೀಯಾ, ಹೀಗೆ ಒಳ್ಳೆ ತರದಲ್ಲಿ ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳೋರು ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲರು. ಸೊ ಮದುವೆ ಆದ್ಮೇಲೆ ಆಯ್ತು, ಇವಾಗ ಶೂಟಿಂಗ್ ಹೋಗ್ತಾ ಇರ್ತಾರೆ, ಎಲ್ಲೊಂದ್ ಕಡೆ ಫ್ಯಾಮಿಲಿನ ಮಿಸ್ ಮಾಡ್ಕೋತೀನಿ ಅಂತ ಅನ್ಸುತ್ತಾ? ಹಾ, ಒಮ್ಮೊಮ್ಮೆ ಅನ್ಸುತ್ತೆ. ಅಂದ್ರೆ ನಾವು ತುಂಬಾ ಲೈಕ್ ಬೆಳಗ್ಗೆನೆ ಹೋಗ್ಬಿಡ್ತೀವಿ, ರಾತ್ರಿ ಬರೋಕ್ ಒಂಬತ್ತುವರೆ ಅಷ್ಟೊತ್ತಿಗೆ ಆಗ್ಬಿಡತ್ತೆ. ಸೊ ಇವಾಗ ಸ್ವಲ್ಪ ಮಕ್ಳು ಬೆಳ್ದಿದಾರಲ್ವಾ, ಸೊ ಓದ್ತಿರ್ತಾರೆ ಅಥವಾ ಟಿವಿ ವಾಚ್ ಮಾಡ್ತಿರ್ತಾರೆ, ಒಮ್ಮೊಮ್ಮೆ ಮಲ್ಕೊಂಡ್ಬಿಟ್ಟಿರ್ತಾರೆ, ಮತ್ತೆ ಬೆಳಗ್ಗೆನೆ ಎದ್ದು ಹೋಗ್ಬೇಕಾದ್ರೆ ಮತ್ತೆ ನಾನು ಐ ಲೈಕ್ ಮಿಸ್ ದೆಮ್ ವೆರಿ ಮಚ್ ಸಮ್ ಟೈಮ್ಸ್. ಸೊ ಮಿಸ್ ಮಾಡ್ಕೊಂಡೇ ಮಾಡ್ಕೋತೀರ, ಆಬ್ವಿಯಸ್ಲಿ ಹಾಗೆ ಆಗುತ್ತಲ್ವಾ. ಓಕೆ, ಈಗ ಶೂಟಿಂಗ್ ಸ್ಪಾಟ್ ಅಲ್ಲಿ ನೋಡೋದಾದ್ರೆ ತುಂಬಾ ಹತ್ರ ಆಗಿರುವಂತಹ ವ್ಯಕ್ತಿ ಯಾರು, ಏನಾದ್ರೂ ಫೀಲಿಂಗ್ಸ್ ಇರುತ್ತೆ ಅಥವಾ ನಮ್ಗೆ ಶೂಟಿಂಗ್ ಟೈಮ್ ಅಲ್ಲಿ ಏನೋ ಒಂದು ಬೇಸರ ಆದಾಗ ಶೇರ್ ಮಾಡ್ಕೋತಾ ಇರ್ತೀವಿ ಅವ್ರ ಹತ್ರ, ಆ ತರ ಅನ್ನೋಂತಹ ವ್ಯಕ್ತಿ ತುಂಬಾ ಹತ್ರ ಆಗಿದ್ದಾರೆ ಅಂದ್ರೆ ಯಾರು? ಶಿ ಇಸ್ ವೆರಿ ಕ್ಲೋಸ್ ಟು ಮೀ. ಅಂಡ್ ಗೊತ್ತಿಲ್ಲ ಏನೋ, ಹೋದ ಜನ್ಮದಲ್ಲಿ ಅವಳು ನನ್ನ ಮಗಳಾಗಿದ್ಲೋ ಗೊತ್ತಿಲ್ಲ. ವಿ ಆರ್ ಸೋ ಅಟ್ಯಾಚ್ಡ್, ಅವಳು ನನಗೆ, ಅವಳು ಅಷ್ಟೇ ಅವಳು ನನಗೂ ಅಷ್ಟೇ. ವಿ ಆರ್ ವೆರಿ ಮಚ್ ಅಟ್ಯಾಚ್ಡ್ ಟು ಈಚ್ ಅದರ್. ಏನೇ ಇದ್ರೂ ನಮ್ಮ ಸುಖ ದುಃಖಗಳನ್ನ ಹಂಚ್ಕೋತೀವಿ, ಮಾತಾಡ್ತೀವಿ, ನಗಾಡ್ತೀವಿ. ನನಗೆ ಏನಂತಂದ್ರೆ ಲೈಫಲ್ಲಿ ಎವ್ರಿಬಡಿ ಶುಡ್ ಬಿ ಹ್ಯಾಪಿ, ಹ್ಯಾಪಿಲಿ ಲೈಫ್ನ ಲೀಡ್ ಮಾಡಬೇಕು. ಇನ್ನೇನು ಇಲ್ಲ, ಕಷ್ಟಪಡೋದಿದ್ದೇ ಇರುತ್ತೆ, ಹೊಟ್ಟೆಪಾಡಿಗೋಸ್ಕರ ಮಾಡ್ತೀವಿ ಅಲ್ವಾ. ಎಲ್ರು ನಾಲ್ಕು ಜನರ ಮುಂದೆ ಚೆನ್ನಾಗಿರ್ಬೇಕು, ತಾನು ಬೆಳಿಬೇಕು ಅಂತ ಒಂದು ಆಸೆ ಇರುತ್ತೆ. ಬಟ್ ಅದೇ ಬಿಟ್ರೆ ಖುಷಿಯಾಗಿರ್ಬೇಕು, ಲವಲವಿಕೆಯಿಂದ ಇರಬೇಕು, ಅದೇ ಜೀವನ ಅನ್ನೋದು ನಾನು ತಿಳ್ಕೊಂಡಿರೋದು. ಸೊ ಅಲ್ಲಿ ವರ್ಷ ಅವರು ತುಂಬಾ ಹತ್ರ ಆಗಿರ್ತಾರೆ, ಏನೇ ಇದ್ರು ಕೂಡ ಶೇರ್ ಮಾಡ್ಕೋತೀರಾ. ಅಂದ್ರೆ ಈ ಒಂದು ಬಣ್ಣದ ಜಗತ್ತಿನ ಒಂದು ಜರ್ನಿಯನ್ನ ನೋಡ್ತಾ ಬಂದ್ರೆ ಮರೆಯೋಕ್ಕೆ ಆಗಲ್ಲ ಅನ್ನೋ ಒಂದು ದುಃಖ ಏನಾದ್ರೂ ಮನೆ ಮಾಡಿದೀಯಾ? ಏನಪ್ಪ ಹಿಂಗಾಗ್ಬಿಟ್ಟಿದೆ ಈ ಒಂದು ಇದ್ರಲ್ಲಿ, ಹಿಂಗಾಗ್ಬಾರ್ದಿತ್ತು ಅಂತ ಯಾವತ್ತಾದ್ರೂ ಅನ್ಸಿದೀಯಾ? ಹಾ, ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆತರ ಯಾವುದೇ ತರದ್ದು ಘಟನೆಗಳು ನಡೆದಿಲ್ಲ. ತುಂಬಾ ಚೆನ್ನಾಗಿ ನನ್ನ ಲೈಫ್ ಜರ್ನಿ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬಂದಿದೆ. ಯಾವತ್ತಿಗೂ ನನಗೆ ಆತರ ಅನ್ಸಿಲ್ಲ, ಬಿಕಾಸ್ ನನಗೆ ಆತರ ಒಂದು ಅವಕಾಶ ಸಹ ಎಲ್ಲೂ ಸಿಕ್ಕಿಲ್ಲ. ತುಂಬಾ ಖುಷಿ ಖುಷಿಯಾಗಿ ಪ್ರತಿಯೊಂದನ್ನು ನನಗೆ ನಡ್ಸ್ಕೊಂಡ್ ಬಂದಿದೆ. ಸೊ ಇನ್ ಮುಂದೆ ಆತರ ದುಃಖಗಳು ಬರೋದ್ ಬೇಡ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಎನಿ ಹಾವ್, ಈಗ ಮುಂದಿನ ಪಾತ್ರಗಳು ಸಿಕ್ಕರೆ ಇಂತಹ ಪಾತ್ರದಲ್ಲಿ ಅಂತ ನಾವು ಇಷ್ಟಪಟ್ಟಿರ್ತೀವಿ, ಇಂಥ ಪಾತ್ರ ಸಿಗ್ಬೇಕಪ್ಪ, ನಾವು ಚಾಲೆಂಜ್ ಆಗಿ ತಗೋಬೇಕು, ಅದ್ ಮಾಡ್ಲೇಬೇಕು ಅಂತ, ಯಾವ ಪಾತ್ರನ ತುಂಬಾ ಇಷ್ಟಪಟ್ಟು ಮಾಡ್ಬೋದು, ಯಾವ ಪಾತ್ರ ಸಿಗ್ಬೇಕು ಅಂತ ಬಯಸ್ತಿದ್ದೀರಾ? ಆಕ್ಚುಲಿ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ನನಗೆ ಸ್ಟಾರ್ಟಿಂಗ್ ನಾನು ಇಂಡಸ್ಟ್ರಿಗೆ ಕಾಲಿಟ್ಟಾಗ ಇಂಥದೇ ಮಾಡ್ಬೇಕು ಅಂತ ನನ್ನಲ್ಲಿ ಆಸೆ ಇರ್ಲಿಲ್ಲ. ಇವಾಗ ಏನಾಗ್ಬಿಟ್ಟಿದೆ, ಇವಾಗ ಅಮೃತ ವರ್ಷಿಣಿ, ಅರಮನೆ, ಈ ಸುಮಾರು ಕೃಷ್ಣ ರುಕ್ಮಿಣಿ, ಮಿಶ್ರಣ ಮಿಸಸ್ ರಂಗೇಗೌಡ, ಇವೆಲ್ಲ ಮಾಡ್ಕೊಂಡ್ ಬಂದು
ತುಂಬಾ ಒಂದು ಏನೋ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಬರ್ತಾ ಇದೆ ನನಗೆ ಅಂತ ಅನಿಸ್ತಾ ಇದೆ ನನಗೆ. ಬಿಕಾಸ್ ಏನೇ ಮಾಡಿದ್ರು ತುಂಬಾ ಚಾಲೆಂಜಿಂಗ್ ಆಗಿ ತಗೋಬೇಕು ಅಂಡ್ ಡೂ ಆಸ್ ಮಚ್ ಆಸ್ ಪಾಸಿಬಲ್ ಆಸ್ ಯು ಆರ್ ವೆರಿ ನ್ಯಾಚುರಲ್. ನೀನ್ ಹೇಗೆ ಇದ್ರು ನೀನ್ ಆತರ ಇಲ್ಲದೆ ಹೋದ್ರು ನೀನು ತುಂಬಾ ನ್ಯಾಚುರಲ್ ಆಗಿ ಅದನ್ನ ತಗೋ ಸವಿತಾ ಅಂತ ಮನಸ್ಸಲ್ಲಿ ನನ್ನನ್ನ ನಾನು ಹೇಳ್ಕೊಳ್ಳೋದು ತುಂಬಾ ಹೆಚ್ಚು. ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಐ ಲವ್ ಟು ಡೂ. ಯಾವುದೇ ಬಂದ್ರೂ ಕೂಡ ಅದನ್ನ ಚಾಲೆಂಜ್ ಆಗಿ ತಗೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಕಾಮಿಡಿ, ಹುಚ್ಚುತನ, ಸರ್ಕಾಸ್ಟಿಕ್, ವೆರಿ ಯು ನೋ ಲೈಕ್ ತುಂಬಾ ಡ್ರಾಸ್ಟಿಕ್ ವಿಲೇನಿಯರ್ ಆರ್ ಎನಿಥಿಂಗ್, ಎನಿ ಎನಿ ಸೆಂಟಿಮೆಂಟ್ ಆರ್ ಎನಿಥಿಂಗ್. ಸವಿತಾ ಅವರೇ, ಮೂಲತಃ ಸವಿತಾ ಅವರು ಎಲ್ಲಿಯವರು, ಹೇಗೆ ಅವರ ಬಾಲ್ಯ ಶುರುವಾಯಿತು, ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು ಅನ್ನೋ ಒಂದು ಕ್ಯೂರಿಯಾಸಿಟಿ ಏನಪ್ಪಾ ಅಂದ್ರೆ ನಿಮ್ಮನ್ನ ನಂಬಿಕೊಂಡಿರುವಂತಹ ಅಭಿಮಾನಿಗಳು, ನಿಮ್ಮನ್ನ ಇಷ್ಟಪಟ್ಟಿರುವಂತಹ ಅಭಿಮಾನಿಗಳಿಗೂ ಒಂದು ಪ್ರಶ್ನೆ ಇರುತ್ತೆ, ಮೂಲತಃ ಎಲ್ಲಿಯವರು ಇರ್ತಾರೆ ಅಂತ. ಬಾರ್ನ್ ಅಂಡ್ ಬ್ರಾಟ್ ಅಪ್ ಬ್ಯಾಂಗ್ಳೂರ್, ಹುಟ್ಟಿದ್ದು ಕೆಎಸ್ ಜನರಲ್ ಹಾಸ್ಪಿಟಲ್ ಮಲ್ಲೇಶ್ವರಂ. ಸೊ ಜರ್ನಿ ತುಂಬಾ ಸುಖಮಯವಾಗಿ ತುಂಬಾ ಚೆನ್ನಾಗಿ ನಡೀತು. ಐ ವಾಸ್ ವೆರಿ ಎಂಜಾಯಬಲ್ ಆಕ್ಚುಲಿ. ಆಕ್ಚುಲಿ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ, ಬಿಕಾಸ್ ಆ ದಿನಗಳು ಮತ್ತೆ ಬರಲ್ಲ ಅಲ್ವಾ. ಸೊ ತುಂಬಾ ಖುಷಿ ಆಗುತ್ತೆ. ಅಂಡ್ ಯಾವ ಏಜ್ನ ನಿಮ್ಗೆ ಲೈಕ್ ಮಾಹಿತಿ ಬೇಕು, ಲೈಕ್ ವಾಟ್? ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಕಳೆದಿರೋದಿರ್ಬೋದು, ಆ ಡೇಸ್ ಅಲ್ಲಿ ತುಂಬಾ ಮರೆಯಕ್ಕೆ ಆಗಲ್ಲ ಅನ್ನೋ ಒಂದು ನೆನಪುಗಳಿರುತ್ತೆ. ಅದು ಟೀನೇಜ್ ಅಂತ ಬಂದಾಗ ಇನ್ನೂ ಮರೆಯಕ್ಕಾಗದಿರುವಂತಹ ನೆನಪುಗಳಿರುತ್ತೆ. ಸೊ ಆ ಒಂದು ನೆನಪುಗಳನ್ನ ಮೆಲುಕು ಹಾಕ್ತಾ ಹೋದ್ರೆ ಯಾವೆಲ್ಲ ನೆನಪುಗಳು ನಿಮ್ಮನ್ನ ಕಾಡುತ್ತೆ? ಹೇಳ್ಬೇಕು ಅಂತಂದ್ರೆ ನಾನು ನನ್ನ ಕಸಿನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂದ್ರೆ ನಮ್ಮ ತಾಯಿಯ ಸಿಸ್ಟರ್ ಮಕ್ಕಳು ಅವ್ರ ಜೊತೆ ನನ್ಗೆ ಒಡನಾಟ ಜಾಸ್ತಿ. ಅವಾಗೆಲ್ಲ ಫ್ರೆಂಡ್ಸ್ ನಾವೆಲ್ಲ ತುಂಬಾ ಅಂದ್ರೆ ನನ್ನ ಕ್ಯಾಶುವಲ್ ಫ್ರೆಂಡ್ಸ್ಗಿಂತ ಹೆಚ್ಚಾಗಿ ನಾನು ಅವ್ರ ಜೊತೆ ಬಂದಾಗೆಲ್ಲ ನಮ್ ತುಂಬಾ ಜನ ಗ್ರೂಪ್ ಇದೀವಿ ನಾವೆಲ್ಲ. ಸೊ ಅವರೆಲ್ಲ ಬಂದಾಗ ಒಟ್ಟೊಟ್ಟಿಗೆ ಸೇರೋದು, ಆಟ ಆಡೋದು, ಹೇಳ್ದೆ ಕೇಳ್ದೆ ದೇವಸ್ಥಾನಕ್ಕೆ ಹೋಗ್ಬಿಡೋದು, ಆಮೇಲೆ ಅಲ್ಲೇ ಇದು ಈ ಅಮ್ಮಾಟ ಆಡ್ತಾರಲ್ಲ, ವಾಟ್ ವಿ ಕಾಲ್ ಸ್ಮಾಲ್ ಸ್ಮಾಲ್ ಕಿಚನ್ ಐಟಮ್ಸ್, ಅದೆಲ್ಲ ತಗೊಂಡು ಹೋಗ್ಬಿಡೋದು, ಇಷ್ಟೇ ರೈಸ್ ಹಾಕಿ ಇಷ್ಟೇ ನೀರು ಹಾಕಿ ಆ ಒಂದು ಮಡಕೆಯಲ್ಲಿ ಅಲ್ಲೇ ಇದೆಲ್ಲ ವಾಟ್ ವಿ ಕಾಲ್ ಅದು ಸ್ಟವ್ ತರ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿ ಅಷ್ಟು ಚಿಕ್ಕ ಚಿಕ್ಕ ಪ್ಲೇಟಲ್ಲೇ ಆ ರೈಸ್ ಅದೆಲ್ಲ ಹಾಕೊಂಡ್ಬಿಟ್ಟು ತಿನ್ನೋದು, ಮದುವೆ ಆಟ ಆಡೋದು, ಈ ತರ ಎಲ್ಲ ತುಂಬಾ ಅಂದ್ರೆ ಅದೆಲ್ಲ ಲೈಕ್ ಮರೆಯಕ್ಕೆ ಆಗದೆ ಇರೋ ಅಂತ ಒಂದು ಘಟನೆಗಳು. ಅಂಡ್ ಘಟನೆಗಳು ಇನ್ ದ ಸೆನ್ಸ್ ಅದ ಸ್ವೀಟ್ ಮೆಮೊರೀಸ್ ಮರೆಯಕ್ ಆಗದೆ ಇರೋಲ್ಲ ಅಂತ ಖಂಡಿತ ಬರಲ್ಲ. ಅಂಡ್ ಆಫ್ ಕೋರ್ಸ್ ಸ್ಕೂಲ್ ಡೇಸ್ ಅಂದ್ರೆ ಇದು ಸ್ಕೂಲ್ ಡೇಸ್ ಅಲ್ಲಿ ಇದನ್ನು ನಡೆದಿದ್ದು, ಬಟ್ ಇದು ಫ್ಯಾಮಿಲಿ ಸರ್ಕಮ್ಸ್ಟೆನ್ಸ್ ಅಲ್ಲಿ ನಡೆದಿರುವಂತದ್ದು. ಬಟ್ ಸ್ಕೂಲ್ ಇದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ನನ್ ಸ್ವಲ್ಪ ಸ್ಕೂಲ್ಗೆ ಬಂಕ್ ಹೊಡೆಯೋದು ನನಗೆ ಆಕ್ಚುಲಿ ತುಂಬಾ ಇಷ್ಟ ಆಗ್ತಾ ಇತ್ತು. ಬಟ್ ಬಂಕ್ ಹೊಡೆಯೋದು ಹೇಗಪ್ಪ ಅಂತ ಗೊತ್ತಾಗ್ತಿಲ್ಲ. ಬಂಕ್ ಮಾಡ್ತಿದ್ರ ಅದು ಆ ಒಂದು ಪೀರಿಯಡ್ ಆಫ್ ಇಯರ್ ಅಲ್ಲಿ ನೋಡಿದ್ರಲ್ಲ ಸವಿತಾ ಅವರು ಕ್ಲಾಸಸ್ ನ ಯಾವ ರೀತಿ ಹಾಕಿ ಬಂಕ್ ಮಾಡ್ತಾ ಇದ್ರು ಅಂತ ಅವರೇ ಹೇಳಿದ್ರು. ಇನ್ನಷ್ಟು ಸ್ಕೂಲ್ ಡೇಸ್ ನ ನೆನಪುಗಳು ಬಾಕಿ ಇದೆ, ಬಟ್ ಅದಕ್ಕೂ ಮುಂಚೆ ಇನ್ನೊಂದು ಸ್ಮಾಲ್ ಬ್ರೇಕ್.